ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿರವರ ಜನ್ಮ ದಿನಾಚರಣೆಯನ್ನ ಸಂಭ್ರಮ ಸಡಗರದೊಂದಿಗೆ ಆಚರಿಸಲಾಯಿತು. ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಆರ್ಸಿ ಅಂಜಿನಪ್ಪರವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮಹಾತ್ಮ ಗಾಂಧಿಯವರು ಅಹಿಂಸಾ ಮೂಲಕ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾನ್ ನಾಯಕರೆಂದು ಬಣ್ಣಿಸಿದರು. ಇನ್ನು ಬ್ರಿಟಿಷರ ದಬ್ಬಾಳಿಕೆಯಿಂದ ಸ್ವಾತಂತ್ರ್ಯವಿಲ್ಲದೆ ಜನತೆ ತತ್ತರಿಸಿ ಹೋಗಿದ್ದರೆಂದು ಹೇಳಿದರು. ಎಚ್.ಡಿ. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಉತ್ತಮ ಆಡಳಿತ ನಡೆಸಿದ್ದನ್ನು ಸ್ಮರಿಸಿಕೊಂಡರು. ಸ್ವತಂತ್ರ ಭಾರತ ದೇಶದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಮತ್ತು ಜನಸಾಮಾನ್ಯರಿಗೆ, ರೈತರಿಗೆ, ಬಡವರಿಗೆ, ನಾವು ಒಂದು ರಾಜಕೀಯ ಪಕ್ಷ ಆಗಿರೋದ್ರಿಂದ ನಮ್ಮ ಪಕ್ಷದಿಂದ ಕೂಡ ಪೂಜ್ಯ ದೇವೇಗೌಡರು ಈ ರಾಷ್ಟ್ರದ ಪ್ರಧಾನಮಂತ್ರಿ ಆಗಿದ್ದರಿಂದ ಮತ್ತು ನಮ್ಮ ಕುಮಾರಸ್ವಾಮಿಯವರು ಈ ರಾಜ್ಯಕ್ಕೆ ಎರಡು ಸಾರಿ ಮುಖ್ಯಮಂತ್ರಿಗಳಾಗಿ ಈ ಒಂದು ಕರ್ನಾಟಕಕ್ಕೆ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಅದು ಬಡವರ ಪರವಾಗಿ, ರೈತರ ಪರವಾಗಿ, ದೀನ ದಲಿತರ ಪರವಾಗಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅವರು ಮುಂಚೂಣಿಯಲ್ಲಿ ಮಾಡಿರ್ತಕ್ಕಂಥದ್ದು ಮತ್ತು ಅವತ್ತು ಸರ್ವೆ ಪ್ರಕಾರ ಅವರು ರಾಜ್ಯಭಾರವನ್ನು ನಡೆಸಿರ್ತಕ್ಕಂಥದ್ದು ನಮ್ಮ ಭಾರತದಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಉಳ್ಕೊಳ್ಳುತ್ತೆ ಅಂತ ಒಬ್ಬ ಇವ್ರನ್ನ 2023ನೇ ಇಸ್ವಿಯಲ್ಲಿ ಈ ರಾಜ್ಯಕ್ಕೆ ನಾವೆಲ್ಲ ಕೂಡ ಕಷ್ಟಪಟ್ಟು ಎಲ್ಲ ಸ್ವತಂತ್ರವಾಗಿ ಸಂಪೂರ್ಣವಾಗಿ ನಮ್ಮ ಸರ್ಕಾರ ಬರ್ತಕ್ಕಂಥ ರೀತಿಯಲ್ಲಿ ನಾವೆಲ್ಲ ಕೂಡ ಹೋರಾಟವನ್ನು ಮಾಡಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಈ ಕರ್ನಾಟಕದ ಒಂದು ಅಭಿವೃದ್ಧಿಗೆ ನಾವೆಲ್ಲ ಸಹಕಾರಿಯಾಗೋಣ ಅಂತಕ್ಕಂಥ ಮಾತನ್ನು ಹೇಳಿ. ಇನ್ನು ಜೆಡಿಎಸ್ ಮುಖಂಡರುಗಳಾದ ಗೋವಿಂದರಾಜ್, ಬೆಳ್ಳಿ ಲೋಕೇಶ್, ಟಿಆರ್ ನಾಗರಾಜ್, ಪಾಲಿಕೆ ಉಪಮೇಯರ್ ನರಸಿಂಹಮೂರ್ತಿ ಸೇರಿದಂತೆ ಪಾಲಿಕೆ ಸದಸ್ಯರುಗಳು, ಮುಖಂಡರುಗಳು ಪಾಲ್ಗೊಂಡಿದ್ದರು. ಇದೇ ವೇಳೆ ಜೆಡಿಎಸ್ಗೆ ಆಯ್ಕೆ ಮಾಡಿದ ನೂತನ ಪದಾಧಿಕಾರಿಗಳನ್ನು ಗೌರವಿಸಲಾಯಿತು. ಆನಂತರ ತುಮಕೂರು ಟೌನ್ ಹಾಲ್ ಸರ್ಕಲ್ನಲ್ಲಿ ಗಾಂಧಿ ಜಯಂತಿ ಪ್ರಯುಕ್ತ ಜೆಡಿಎಸ್ ಜಿಲ್ಲಾ ಘಟಕವು ಸಾರಸಮ್ಯಕ್ಕಾಗಿ ಸತ್ಯಾಗ್ರಹ ನಡೆಸಿದರು. ಇದೇ ವೇಳೆ ಜೆಡಿಎಸ್ ಮುಖಂಡ ಗೋವಿಂದರಾಜ್ರವರು ಕೇಂದ್ರ ರಾಜ್ಯ ಬಿಜೆಪಿ ಸರ್ಕಾರದ ಆಡಳಿತ ವೈಖರಿ ಜೊತೆಗೆ ಜಾತಿ ವಿಷ ಬೀಜ ಬಿತ್ತುತ್ತಿರುವ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಇವತ್ತು ಏನು ಬಿಜೆಪಿ ಪಕ್ಷ ಕೇಂದ್ರದಲ್ಲಿ ಇರ್ಬೋದು, ರಾಜ್ಯದಲ್ಲಿ ಇರ್ಬೋದು, ಇವತ್ತು ಸಾಮರಸ್ಯವನ್ನು ಹಾಳು ಮಾಡ್ತಾ ಇದೆ. ಜಾತಿ ಜಾತಿಗಳಲ್ಲಿ ಕಂದಕಗಳನ್ನು ಮಾಡ್ತಾ ಇದೆ. ನಿಮಗೆಲ್ಲ ಗೊತ್ತೇ ಇದೆ, ಇವಾಗಲೂ ಏನಾಗ್ತಾ ಇದೆ ಎಲ್ಲ ಇಡೀ ರಾಜ್ಯದಲ್ಲಿ ಇರ್ಬೋದು, ದೇಶದಲ್ಲಿ ಇರ್ಬೋದು, ಎಲ್ಲ ಕಡೆಯೂ ಜಾತಿ ಜಾತಿಗಳಲ್ಲಿ ವೈಮನಸ್ಸನ್ನು ಹುಟ್ಟಿಸಿ ಇವರು ಪಾರ್ಟಿಯನ್ನು ಕಟ್ತಾ ಇದ್ದಾರೆ. ಬಂಧುಗಳೇ, ನಾನು ಹೇಳೋದಿಷ್ಟೇ. ಇವತ್ತು ಬಸವರಾಜ್ ಅವರು ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ, ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರು ಅವರು ಸಹ ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ. ಇವತ್ತು ಜಾತ್ಯಾತೀತ ಜನತಾದಳ ನಿಮಗೆಲ್ಲ ಗೊತ್ತೇ ಇದೆ, ಎಲ್ಲ ಜಾತಿಗಳ ಜೊತೆಯಲ್ಲಿ ಹೋಗಿದ್ದೇವೆ. ಈ ಸತ್ಯಾಗ್ರಹ ಧರಣಿಯಲ್ಲಿ ನೂರಾರು ಮಂದಿ ಭಾಗವಹಿಸಿದರು. ಕ್ಯಾಮರಾ ಪರ್ಸನ್ ಹರೀಶ್ರೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಗಾಂಧೀಜಿಯನ್ನು ಜೀವಂತವಾಗಿ ನೋಡಿರದ ಮಕ್ಕಳು ಗಾಂಧಿ ಭವನದ ಎದುರು ಕುಳಿತು ಚಿತ್ರ ಬರೆದು ತಮ್ಮ ಕಲ್ಪನೆಯ ಗಾಂಧಿಗೆ ಜೀವ ತುಂಬಿದರು. ಇಲ್ಲಿದೆ ನೋಡಿ ಈ ಸ್ಟೋರಿ. ತುಮಕೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದ ಗಾಂಧಿ ಭವನದ ಬಳಿ ಇಂದು ಪೂರ್ಣ ಗಾಂಧಿ ಸ್ಮರಣೆ ಗಾಂಧಿ ಜಯಂತಿ ಅಂಗವಾಗಿ 15ನೇ ವಾರ್ಡ್ ಕನ್ನಡ ಸಾಹಿತ್ಯ ಪರಿಷತ್ತು ಜೆಡಿ ಸ್ಕೂಲ್ ಆಫ್ ಆರ್ಟ್ಸ್ನಿಂದ ಶಾಲಾ ಮಕ್ಕಳಿಗೆ ಚಿತ್ರರಚನಾ ಸ್ಪರ್ಧೆ ನಡೆಯಿತು. ಗಾಂಧಿ ಚಿತ್ರ ಅಥವಾ ಗಾಂಧೀಜಿ ಜೀವನದ ಚಿತ್ರರಚನೆ ವಿಷಯ. ವಿವಿಧ ಶಾಲಾ ಮಕ್ಕಳು ಗಾಂಧಿ ಭವನದ ಎದುರು ಕುಳಿತು ತಮ್ಮ ಕಲ್ಪನೆಯ ಗಾಂಧಿ ಚಿತ್ರ ಬಿಡಿಸಿ ಗಮನ ಸೆಳೆದರು.
ಇನ್ನು ಗಾಂಧೀಜಿ ಸ್ವಾತಂತ್ರ್ಯ ಸಂಗ್ರಾಮದ ಘಟನಾವಳಿಗಳನ್ನು ಕೆಲ ಮಕ್ಕಳು ಚಿತ್ರದಲ್ಲಿ ಮೂಡಿಸಿದರು. ನಂತರ ಮಕ್ಕಳಿಗೆ ಬಹುಮಾನ ನೀಡಿ ಅವರ ಕಲಾ ಆಸಕ್ತಿಯನ್ನು ಪ್ರೋತ್ಸಾಹಿಸಲಾಯಿತು. ನಗರ ಪಾಲಿಕೆ ಸದಸ್ಯ ಗಿರಿಜಾ, ಸಂಘಟಕ ದನಿಯಾ ಕುಮಾರ್, ಕಲಾ ಶಿಕ್ಷಣ ಡೇವಿಡ್ ಮತ್ತಿತರರು ಹಾಜರಿದ್ದರು. ಮಣ್ಣರಾಜು ಅಮುಕ್ ಟಿವಿ ತುಮಕೂರು. ಜಾತ್ಯಾತೀತ ಜನತಾದಳ ವತಿಯಿಂದ ಎರಡು ಗಂಟೆಗಳ ಕಾಲ ಸಾಮರಸ್ಯಕ್ಕಾಗಿ ಸತ್ಯಾಗ್ರಹವನ್ನ ಜೆಡಿಎಸ್ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಶಾಸಕ ತಿಮ್ಮರಾಯಪ್ಪ ತಿಳಿಸಿದರು. ಪಾವಗಡ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನ ಸರ್ಕಲ್ನಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಗಾಂಧಿಯವರ ಫೋಟೋಗೆ ಪೂಜೆ ಸಲ್ಲಿಸುವ ಮೂಲಕ ಸತ್ಯಾಗ್ರಹವನ್ನ ಪ್ರಾರಂಭಿಸಿದರು. ನಂತರ ಮಾತನಾಡಿ, ಸ್ವತಂತ್ರ ಬರೋ ಮುಂಚೆಯೇ ಗಾಂಧೀಜಿಯವರ ನೇತೃತ್ವದಲ್ಲಿ ಅನೇಕ ರೀತಿಯ ಚಳುವಳಿಗಳು ನಡೆಸಿಕೊಂಡು ಬಂದಂತಹದ್ದು ನಾವು ಕಾಣಬಹುದಾಗಿದೆ. ಇತ್ತೀಚೆಗೆ ನಮ್ಮ ದೇಶದಲ್ಲಿ ದೇಶವನ್ನು ಹಾಳು ಮಾಡಲು ಬಹಳಷ್ಟು ವಿಚಿತ್ರ ಶಕ್ತಿಗಳು ಛಿದ್ರ ಛಿದ್ರ ಮಾಡಲು ಹೊರಟಿದೆ ಎಂದರು. ಗಾಂಧೀಜಿಯವರು ಹಾಕಿಕೊಟ್ಟ ಅಹಿಂಸಾ ಮಾರ್ಗದಲ್ಲೇ ಸಮಾಜವನ್ನು ಸಾಮರಸ್ಯದೆಡೆಗೆ ಮತ್ತೆ ತರುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಆದ್ದರಿಂದ ಸತ್ಯಾಗ್ರಹವನ್ನ ಪಕ್ಷದ ಮುಖಂಡರುಗಳು ಹಾಗೂ ಪಕ್ಷದ ಅಭಿಮಾನಿಗಳು ಭಾಗವಹಿಸಿ ಸತ್ಯಾಗ್ರಹವನ್ನ ನಡೆಸಲಾಗುತ್ತಿದೆ ಎಂದರು. ಅನೇಕ ಹೋರಾಟಗಳು ಈ ದೇಶದಲ್ಲಿ ನಡೆದಿದ್ದು, ಅದರಲ್ಲಿ ಮಹಾತ್ಮ ಗಾಂಧೀಜಿಯವರು ಮುಂಚೂಣಿಗೆ ಬಂದು ಬಹಳಷ್ಟು ಸತ್ಯಾಗ್ರಹವನ್ನು ಓಡಿ ದೈತ್ಯ ಶಕ್ತಿಗಳನ್ನು ಇವತ್ತು ಹೊರಗಡೆ ಓಡಿಸ್ಲಿಕ್ಕೆ ಅನೇಕ ಜಯಗಳನ್ನು ತಂದುಕೊಡ್ಲಿಕ್ಕೆ ಸತ್ಯಾಗ್ರಹವನ್ನು ಮಾಡಿರೋದು ನಾವೆಲ್ಲ ಕಂಡಿರ್ತಕ್ಕಂಥ ಸತ್ಯ. ಇವತ್ತು ಮಹಾತ್ಮ ಗಾಂಧಿ ಇತಿಹಾಸವನ್ನು ನಾವು ತಿರುಗಿ ನೋಡಿದಾಗ ಬ್ರಿಟಿಷರನ್ನು ಭಾರತವನ್ನು ಬಿಟ್ಟು ತೊಲಗಿಸುವಂಥ ಒಂದು ಕಾರ್ಯಕ್ರಮದಲ್ಲಿ ಉಪ್ಪಿನ ಸತ್ಯಾಗ್ರಹಗಳು ಒಂದೇ ಅಲ್ಲ, ದಂಡಿನ ಸತ್ಯಾಗ್ರಹ ಮಾಡಿದರು, ಉಪ್ಪಿನ ಸತ್ಯಾಗ್ರಹ ಮಾಡಿದ್ರು, ಭಾರತವನ್ನು ಬಿಟ್ಟು ತೊಲಗೆಂದು ಬಿಟ್ಟಿಳಿ 1940ರಲ್ಲಿ ಫಿಟ್ ಇಂಡಿಯಾ ಚಳವಳಿ. ಜೆಡಿಎಸ್ನ ಹಿರಿಯ ಮುಖಂಡ ತಿಮ್ಮಾರೆಡ್ಡಿ ಮಾತನಾಡಿ, ದೇಶ ಕಟ್ಟುವಲ್ಲಿ ಮಹಾತ್ಮ ಗಾಂಧಿ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳು ಒಂದೇ ಆಗಿತ್ತು. ಕಾಂಗ್ರೆಸ್ ಅವರು ಇತ್ತೀಚೆಗೆ ಭಾರತ್ ಜೋಡೋ ಎಂಬುದಾಗಿ ಅವರು ಹೋದರೆ, ಬಿಜೆಪಿಯವರು ಹೈಕತೆ ಸಮಾವೇಶ ಎಂಬುದಾಗಿ ಹೊರಟಿದ್ದಾರೆ. ಇತ್ತೀಚೆಗೆ ಬಿಜೆಪಿಯವರು ಜಾತಿ ಜಾತಿಗಳ ವೈಮನ ಹುಟ್ಟಿಸುವಲ್ಲಿ ಮುಂದಾಗಿದ್ದಾರೆ. ಗಾಂಧೀಜಿಯವರ ತತ್ವ ಸಿದ್ಧಾಂತವನ್ನ ಅಂಬೇಡ್ಕರ್ ಅವರ ಉದ್ದೇಶಗಳನ್ನ ನಾವು ಬರೀ ಬಾಯಿ ಮಾತು ಹೋದು ಭಾಷಣದಾಗ ಮಾಡೋದಲ್ಲ, ನಡ್ಕೊಂಡು ಮತ್ತೇನು ಸಿಂಪ್ಲಿ ಸರಳ ಜೀವನ ಮಾಡಬೇಕು ಅಂತ ಗಾಂಧೀಜಿ ಹೇಳಿದ್ರು. ಆ ಸರಳ ಜೀವನ ಆಗತಕ್ಕಂಥ ಕಾಂಗ್ರೆಸ್ ಅಂತ ಹೇಳ್ಕೊಳ್ಳೋರು ಕೂಡ ಅವ್ರ ಜೀವನ ಅಳವಡಿಸ್ಕೊಂಡಿಲ್ಲ. ಅದರಿಂದ ಇಂಥ ಒಂದು ಕ್ಲಿಷ್ಟ ಪರಿಸ್ಥಿತಿ ದೇಶ ಇವತ್ತು ವಿನಾಶ. ಈ ಸಾಮರಸ್ಯ ಸತ್ಯಾಗ್ರಹದಲ್ಲಿ ಜೆಡಿಎಸ್ ಹಲವು ಮುಖಂಡರು ಭಾಗವಹಿಸಿದ್ದರು. ಇಮ್ರಾನುಲ್ಲಾ, ಅಮುಕ್ ಟಿವಿ, ಪಾವಗಡ. ಕಳ್ಳತನ ಆರೋಪ ಹೊರಿಸಿ ದಲಿತ ಬಾಲಕನೊಬ್ಬನನ್ನು ವಿದ್ಯುತ್ ಕಂಬಕ್ಕೆ ಕಟ್ಟಿ ಹಲ್ಲೆಗೊಳಗಾದ ಬಾಲಕನಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರು ಚಿಂತಾಮಣಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಬಾಲಕ ಮತ್ತು ತಾಯಿಯ ಆರೋಗ್ಯ ಕ್ಷೇಮ ವಿಚಾರಿಸಿದ್ದಾರೆ. ಕಳ್ಳತನ ಆರೋಪ ಹೊರಿಸಿ ದಲಿತ ಬಾಲಕನೊಬ್ಬನನ್ನು ವಿದ್ಯುತ್ ಕಂಬಕ್ಕೆ ಕಟ್ಟಿಹಾಕಿ ಅನುಮಾನಶ್ಯವಾಗಿ ಥಳಿಸಿರುವ ಘಟನೆ ಚಿಂತಾಮಣಿ ತಾಲೂಕು ಕೆಂಪದೇವನಹಳ್ಳಿ ಗ್ರಾಮದಲ್ಲಿ ಗುರುವಾರ ರಾತ್ರಿ ನಡೆದಿತು. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಎನ್ಎಂ ನಾಗರಾಜು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿಎಲ್ ನಾಗೇಶ್ ರವರು ಚಿಂತಾಮಣಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಥಳಿತಗೊಳಗಾಗಿರುವ ಬಾಲಕ ಮತ್ತು ತಾಯಿಯ ಆರೋಗ್ಯ ಕ್ಷೇಮ ವಿಚಾರಿಸಿ ತಲಾ 25,000 ರೂಗಳ ಪರಿಹಾರವನ್ನು ನೀಡಿದರು. ಈ ವೇಳೆ ಜಿಲ್ಲಾಧಿಕಾರಿ ಎನ್ಎಂ ನಾಗರಾಜು ಅವರು ಮಾತನಾಡಿ, ಕೆಂಪದೇವನಹಳ್ಳಿ ಘಟನೆ ಬಗ್ಗೆ ಈಗಾಗಲೇ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತಕ್ಕೆ ಮಾಹಿತಿ ಇದ್ದು ಘಟನೆಯಲ್ಲಿ ಪಾಲ್ಗೊಂಡಿರುವವರ ವಿರುದ್ಧ ಈಗಾಗಲೇ ದೂರು ದಾಖಲಾಗಿ 3 ಜನರನ್ನು ಬಂಧಿಸಲಾಗಿತ್ತು. ಉಳಿದವರನ್ನು ಕೂಡ ಬಂಧಿಸಲು ಪೊಲೀಸ್ ಇಲಾಖೆಗೆ ಸೂಚನೆ ನೀಡಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡುತ್ತಿದೆ ಎಂದರು. ತಾಲೂಕು ಆಡಳಿತ ಜಿಲ್ಲಾಡಳಿತಕ್ಕೆ ಮಾಹಿತಿ ಇದೆ. ಏನು ಇದನ್ನು ದೂರು ಕೊಟ್ಟಿದ್ದಾರೆ, ಆ ದೂರು ದಾಖಲಾಗಿದೆ. ಈಗಾಗಲೇ ಅದರಲ್ಲಿ 3 ಜನರನ್ನು ಬಂಧಿಸೋದಕ್ಕೂ ಕೂಡ ಕ್ರಮ ತಗೊಂಡಿದ್ದೀವಿ. ಉಳಿದವ್ರನ್ನ ಸಹ ಶೀಘ್ರವಾಗಿ ಬಂಧಿಸುವಂಥ ಒಂದು ಕ್ರಮ. ಅದು ಬಾಲಕ 14 ವರ್ಷದ ಹುಡುಗ, ಇನ್ನೂ
ಏನು 18 ವರ್ಷಕ್ಕಿಂತ ಕೆಳಗಡೆ ಇರೋದ್ರಿಂದ ಅದ್ರ ಮೇಲೆ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತೀವಿ. ಏನು ಪ್ರತಿದೂರು ಇದೆ ಅದನ್ನು ಈ ವಿಷಯದಲ್ಲಿ ಪೊಲೀಸರು ಮತ್ತು ಜಿಲ್ಲಾಡಳಿತ ಬಹಳ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಾರೆ. ಯಾರಿಗೂ ಏನು ತೊಂದರೆ ಆಗೋದಿಲ್ಲ, ಆರಾಮಾಗಿ ಶಾಂತಿಯುತವಾಗಿ ಇರಬೇಕಾಗುತ್ತೆ. ಪ್ರತಿದೂರು ಏನಿದೆ ಅದ್ರ ಬಗ್ಗೆ ಕೂಡ ಬಹಳ ಕೂಲಂಕುಷವಾಗಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡ್ತಾರೆ. ಈ ಒಂದು ದೂರಿಗೆ ಪ್ರತಿಕ್ರಿಯಿಸಿ ಎಷ್ಟು ಬೇಗ ಶೀಘ್ರವಾಗಿ ಅವರನ್ನು ಬಂಧಿಸಿದ್ದಾರೆ ಅಷ್ಟೇ ಒಂದು ಕೂಲಂಕುಷವಾಗಿ ಅದರ ಬಗ್ಗೆ ತನಿಖೆ ಮಾಡ್ತಾರೆ. ಇನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿಎಲ್ ನಾಗೇಶ್ ಮಾತನಾಡಿ, ಕೆಂಪದೇವನಹಳ್ಳಿ ಘಟನೆಗೆ ಸಂಬಂಧಿಸಿದಂತೆ ಈಗಾಗಲೇ ನಮ್ಮಲ್ಲಿ 2 ಪ್ರಕರಣಗಳು ದಾಖಲಾಗಿತ್ತು. ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ 10 ಜನರ ಮೇಲೆ ಪ್ರಕರಣ ದಾಖಲಾಗಿತ್ತು. ಈಗಾಗಲೇ 3 ಜನರನ್ನು ಬಂಧಿಸಿದ್ದೇವೆ. ಉಳಿದವರನ್ನು ಕೂಡ ಶೀಘ್ರದಲ್ಲೇ ಬಂಧಿಸುವುದಾಗಿ ತಿಳಿಸಿದ ಅವರು, ಅವರ ಕುಟುಂಬಕ್ಕೆ ಎಲ್ಲಾ ರೀತಿಯಲ್ಲಿಯೂ ರಕ್ಷಣೆ ನೀಡುವುದಾಗಿ ತಿಳಿಸಿದರು. ಎರಡು ಪ್ರಕರಣಗಳು ನಮ್ಮಲ್ಲಿ ದಾಖಲಾಗಿದೆ. ಇದು ಎಸ್ ಸಿ ಎಸ್ ಟಿ ಪ್ರಿವೆನ್ಷನ್ ಆಫ್ ಟ್ರಾಜಿಡೀಸ್ ಆ್ಯಕ್ಟ್ ಅಡಿಯಲ್ಲಿ ಒಂದು ಪ್ರಕರಣ ದಾಖಲಾಗಿದ್ದು 10 ಜನ ಆರೋಪಿತರಿದ್ದಾರೆ ಪ್ರಕರಣದಲ್ಲಿ. ಇದರಲ್ಲಿ ಈಗಾಗಲೇ 3 ದಸ್ತಗಿರಿ ಮಾಡಿದ್ದೀವಿ. ಇನ್ನು ಉಳಿದವ್ರನ್ನ ಕೂಡ ಕೂಡಲೇ ನಾವು ಮಾಡ್ತೀವಿ. ಮತ್ತು ಇವತ್ತು ನಾನು ಜಿಲ್ಲಾಧಿಕಾರಿಗಳು ಈ ಒಂದು ವಿಕ್ಟಿಮ್ ಏನಿದ್ದಾರೆ ಅವರನ್ನು ಭೇಟಿ ಮಾಡಿದ್ದೀವಿ. ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾ ಉಪವಿಭಾಗಾಧಿಕಾರಿ ಸಂತೋಷ್ ಕುಮಾರ್, ತಹಸೀಲ್ದಾರ್ ಮುನಿಶಾಮಿ ರೆಡ್ಡಿ, ಎಎಸ್ಪಿ ಕುಶಾಲ್ ಚೌಕ್ಸೆ, ನಗರದ ಪೊಲೀಸ್ ಠಾಣೆಯ ಸಿಐ ರಂಗಸ್ವಾಮಯ್ಯ, ಜಿಲ್ಲಾ ಹಾಗೂ ತಾಲೂಕು ಸಮಾಜ ಕಲ್ಯಾಣಾಧಿಕಾರಿಗಳು, ದಲಿತರ ಮುಖಂಡರಾದ ಪಿವಿ ನಾಗಪ್ಪ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಬೈಲಹೊಂಗಲ ನಗರದಲ್ಲಿ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮ ದಿನಾಚರಣೆಯನ್ನ ಬೈಲಹೊಂಗಲ ತಹಶೀಲ್ದಾರ್ ಹಾಗೂ ತಾಲೂಕು ಪಂಚಾಯಿತಿ ಮತ್ತು ಪುರಸಭೆ ಕಚೇರಿಯಲ್ಲಿ ಆಚರಿಸಲಾಯಿತು. ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಭಾವಚಿತ್ರಕ್ಕೆ ಬೈಲಹೊಂಗಲ ಶಾಸಕ ಮಾಂತೇಶ್ ಕೌಜಲಗಿ, ತಾಲೂಕು ಪಂಚಾಯಿತಿ ಅಧಿಕಾರಿಗಳಾದ ಸುಭಾಷ್ ಸಂಪಂಗಾವಿ, ತಹಸೀಲ್ದಾರ್ ನಿಖಿಲ್ ಚಿಕ್ಕಿ ಅವರು ಪೂಜೆ ಸಲ್ಲಿಸಿದರು. ಬೈಲಹೊಂಗಲ ತಹಸೀಲ್ದಾರ್ ಆಫೀಸ್ ಹಾಗೂ ಪುರಸಭೆ ತಾಲೂಕು ಪಂಚಾಯಿತಿಯಲ್ಲಿ ಗಾಂಧಿ ಜಯಂತಿಯನ್ನು ಆಚರಿಸಲಾಯಿತು. ನಂತರ ಬೈಲಹೊಂಗಲ ನಗರದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಲಾಯಿತು. ಬೈಲಹೊಂಗಲ ನಗರದ ಆಡಳಿತಾಧಿಕಾರಿಗಳು ಗಾಂಧಿ ಜಯಂತಿ ಅಂಗವಾಗಿ ಬೈಲಹೊಂಗಲ ನಗರದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ತಹಸೀಲ್ದಾರು ಹಾಗೂ ತಾಲೂಕು ಪಂಚಾಯಿತಿ ಪುರಸಭೆ ಅಧಿಕಾರಿಗಳು ಹಾಗೂ ಇಲಾಖೆ ಸಿಬ್ಬಂದಿಗಳು ಶ್ರಮದಾನ ಮಾಡಿ ಸ್ವಚ್ಛಗೊಳಿಸಿದರು. ಇದೇ ಸಂದರ್ಭದಲ್ಲಿ ಬೈಲಹೊಂಗಲ ತಹಸೀಲ್ದಾರ್ ನಿಖಿಲ್ ಚಿಕ್ಕಿ, ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ಸುಭಾಷ್ ಸಂಪಂಗಾವಿ, ಪುರಸಭೆ ಅಧ್ಯಕ್ಷರು ರಾಜು ಜನ್ಮಟ್ಟಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.